ಮಗಳಿಗೆ ತನ್ನ ತಂದೆಯ ಸಾವು ಅದು ಒಂದು ಅನುಮಾನಾಸ್ಪದ ಎಂದು ಕಂಪ್ಲೇಂಟನ್ನು ನೀಡಿದ್ದಾರೆ. ಅದಕ್ಕೆ ಬೆಳಗಾವಿ ಆಯುಕ್ತರಾದಂಥ ಯೋಡ ಅವರು ಹೇಳಿರುವ ಮಾತುಗಳೇನು ಕೇಳ್ಕೊಂಡು ಬರೋಣ, ಬನ್ನಿ. ಅಂದರೆ ಕಂಪ್ಲೇಂಟ್ ಪ್ರಕಾರ ಅವ್ರ ತಾಯಿ ಮೇಲೆ ಮತ್ತೆ ಇನ್ನು 4 ಜನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ 4 ಜನದಲ್ಲಿ ಇಬ್ರು ಅಂದರೆ ಆ ಮನೆಯಲ್ಲಿ ಕೆಲಸದವರು ಇದ್ದಾರೆ, ಮತ್ತೆ ಇನ್ನು ಇಬ್ರು ಹೊರಗಡೆ ಅವರು. ಎಷ್ಟು ಟೀಮ್ ಅಂದ್ರೆ ಆರ್ ಪಿ ಅಂದ್ರೆ ಈಗ ಸರ್ಕಿ ಅದು ನಾನು ಹೇಳ್ತಾ ಇದ್ದೀನಿ. ಫಸ್ಟ್ ಅದು ಎಕ್ಸಿಮಿಷನ್ ಈಗ ಆಗ್ತಾ ಇದೆ. ಎಕ್ಸಿಮಿಷನ್ ನಂತರ ಮತ್ತೆ ಪೋಸ್ಟ್ ಮಾರ್ಟಮ್ ಮಾಡಬೇಕು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಮೇಲೆ ನಮಗೆ ಗೊತ್ತಾಗುತ್ತೆ ಫಸ್ಟ್ ಅದು ಮರ್ಡರ್ ಇದೆಯಲ್ಲೋ. ಆದರೆ ಈ ಪ್ರಕಾರ ಅವರು ಕೇಸ್ ಕೊಟ್ಟಿದ್ರೆ ಮತ್ತೆ ಆ ಪ್ರಕಾರ ಕೂಡ ನಾವು ರಿಜಿಸ್ಟರ್ ಮಾಡಿದ್ವಿ. ಈಗ ಎಕ್ಸಿಮಿಷನ್ ನಡೀತಾ ಇದೆ, ಪೋಸ್ಟ್ ಮಾರ್ಟಮ್ ನಾವು ಮಾಡ್ತೀವಿ, ಅದರ ನಂತರ ಮತ್ತೆ ನಮಗೆ ಫುಲ್ ಸ್ಟೋರಿ ಗೊತ್ತಾಗುತ್ತೆ. ಹೌದು, ಅದೇಗೋಸ್ಕರ ಅವರ ಮಗಳು ಸತ್ತವರ ಮಗಳು ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾಕಂದರೆ ಆ ದಿವಸ ಕ್ರಿಮೇಷನ್ ಹೋಗುವಾಗ ಅವರು ಹೇಳ್ತಾ ಇದ್ದಾರೆ ಬಂದಮೇಲೆ ನಾನು ಸಿ ಸಿ ಟಿ ವಿ ಕ್ಯಾಮ್ರಾ ನಾನು ಸ್ವಲ್ಪ ಚೆಕ್ ಮಾಡ್ತೀನಿ ಅಂತ. ಬಂದಮೇಲೆ ಕೂಡ ಅವರು ಆಯಿತು ನಾನು ಸ್ವಲ್ಪ ಸ್ನಾನ ಮಾಡ್ಕೊಂಡು ಚೆಕ್ ಮಾಡ್ತೀನಿ. ಆ ಸಂದರ್ಭದಲ್ಲಿ ಮತ್ತೆ ಇದು ಎಲ್ಲ ಸಿ ಸಿ ಟಿ ವಿ ಕ್ಯಾಮ್ರಾ ಫುಟೇಜ್ ಡಿಲೀಟ್ ಆಗಿದೆ. ಅದೇಗೋಸ್ಕರ ಅವ್ರಿಗೆ ಸ್ವಲ್ಪ ಸಂಶಯ ಬಂದಿದೆ. ಅದೇಗೋಸ್ಕರ ಅವರು ಈ ಥರ ಕೇಸ್ ಕೊಟ್ಟಿದ್ದಾರೆ. ಅದೇ ಸುದ್ದಿ ಮುಂದುವರಿಸುತ್ತಾ ಏನಪ್ಪ ಅಂತಂತಂದರೆ ಇದು ಕೊಲೆ ಆಗಿದೆ ಎಂದು ರಿಯಲ್ ಎಸ್ಟೇಟ್ ಉದ್ಯಮಿ ಮಗಳು ಹೇಳಿದ್ದಾರೆ. ಅದ್ರ ಬಗ್ಗೆ ಮತ್ತೆ ಯೋಡ ಅವರು ಹೇಳಿರುವಂತಹ ಮಾತುಗಳೇನು ಕೇಳ್ಕೊಂಡು ಬರೋಣ, ಬನ್ನಿ. 2024 ಮಾಲ್ಮರ್ತಿ ಪೊಲೀಸ್ ಸ್ಟೇಷನ್ದಲ್ಲಿ ಒಂದು ಮರ್ ಕೇಸ್ ರಿಜಿಸ್ಟರ್ ಆಗಿದೆ. ಇದರಲ್ಲಿ ಕಂಪೆನಿಯನ್ ಸಂಜನಾ ಸಂತೋಷ್ ಪದ್ಮಾವರ್ ಅಂತ ಅವರು ಅವರ ತಾಯಿ ಮೇಲೆ ಮತ್ತು ಇನ್ನು 4 ಆರೋಪಿ ಜನ ಮೇಲೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಪ್ರಕಾರ 9 ತಾರೀಕು ಅವರ ತಂದೆ ಮನೆಯಲ್ಲಿ ಇದ್ದಾಗ ಆರೋಪಿ ಕರೆಯಿಂದ ಅವ್ರಿಗೆ ಮರ್ಡರ್ ಆಗಿದೆ. ಅದೇಗೋಸ್ಕರ ನಿನ್ನೆ ಅವರು ಮತ್ತೆ ನಮ್ಮ ಮಾಲ್ಮರ್ಕಿ ಪೊಲೀಸ್ ಸ್ಟೇಷನ್ಗೆ ಬಂದು ಒಂದು ಮರ್ ಕೇಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಪ್ರಕಾರ ನಮ್ಮ ಸ್ಟೇಷನ್ನಲ್ಲಿ ಒಂದು ಮರ ಕೇಸ್ ರಿಜಿಸ್ಟರ್ ಆಗಿದೆ. ಇದರಲ್ಲಿ ಒಂದು ವಿಶೇಷ ಏನಾಗಿದೆ ಅಂದರೆ 10 ತಾರೀಕು ಕ್ರಿಮಿಷನ್ ಕೂಡ ಆಗಿದೆ. ಸೊ ಈಗ ನಾವು ಈಗ ಎಕ್ಸಿಮಿಷನ್ ಈಗ ನಾವು ಮಾಡ್ತಾ ಇದ್ವಿ. ನಿನ್ನೆ ನಾವು ಕೇಸ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ಸಂಬಂಧಪಟ್ಟ ಆಫೀಷಿಯಲ್ಸ್ಗೆ ಒಂದು ಲೆಟರ್ ನಾವು ಕಳಿಸಿದ್ವಿ ಎಕ್ಸಿಮಿಷನ್ ಸಲುವಾಗಿ. ಮತ್ತು ಈಗ ಅದು ಎಕ್ಸಿಮಿಷನ್ ಪ್ರೊಸೆಸ್ ಈಗ ಶುರು ಆಗ್ತಾ ಇದೆ.